ರೇಡಿಯೋ ಬುಕ್ ರೇಡಿಯೋ ಆರ್ಜೆ ನೇತ್ರಜತೆ ನನ್ನ ತಮ್ಮ ಶಂಕರ ಎರಡನೇ ಅಧ್ಯಾಯ ಅನಂತರದ ತಿಂಗಳುಗಳಲ್ಲಿ ಉಡುಪಿಯಿಂದ ಆಶ್ರಮಕ್ಕೆ ಅಲ್ಲಿಂದ ಮತ್ತೆ ಉಡುಪಿಗೆ ಅಲ್ಲಿಂದ ಶಿರಾಲಿಗೆ ಆಗೆಲ್ಲ ಹೆಚ್ಚಾಗಿ ಶಂಕರ ವಿಠಲ ಖಾಸಗಿ ಬಸ್ನಲ್ಲಿ ಪ್ರಯಾಣ ಅಮ್ಮ ದಕ್ಷಿಣ ಕನ್ನಡದ ಪುತ್ತೂರು ಬಂಟ್ವಾಳದವರು ಅಪ್ಪ ಉತ್ತರ ಕನ್ನಡದ ಮಲ್ಲಾಪುರ ಕುಮಟಾ ಶಿರಾಲಿಯವರು ತೆಂಕು ಬಡಗ ಉತ್ತರ ದಕ್ಷಿಣ ಇಂದಿಗೂ ನಾನು ವೆಕೇಶನ್ ಅಂದ್ರೆ ಬೆಂಗಳೂರಿನಿಂದ ಹೊರಟು ಕೊಂಕಣ ಸುತ್ತಿ ಮೈಲಾರ ಶಿರಾಲಿಯಿಂದ ಉಡುಪಿಗೆ ಬರಬೇಕಾದ್ರೆ ಐದು ನದಿಗಳನ್ನ ದಾಟಬೇಕಿತ್ತು ಹೊನ್ನಾವರದಿಂದ ಹೊರಟ್ರೆ ಶರಾವತಿಯನ್ನು ತಂದೆ ಮಠದಲ್ಲಿ ವರ್ಷವಿಡೀ ಬಿಸಿ ಮಠದಿಂದ ಆಶ್ರಮಕ್ಕೆ ನಮ್ಮಮ್ಮ ಜೊತೆಯಲ್ಲೇ ಹೆಚ್ಚಾಗಿ ಪ್ರವಾಸ ಬಸ್ ಒಂದನ್ನ ಹತ್ತಿ ನದಿ ಬಂದಾಕ್ಷಣ ಇಳಿದು ದೋಣಿ ಏರಿ ನದಿ ದಾಟಿ ಇನ್ನೊಂದು ಬಸ್ಸನ್ನ ಹತ್ತಿ ಮುಂದೆ ಸಾಗೋದು ನದಿ ದೋಣಿ ದಡ ಬಸ್ಸು ಮತ್ತಿನ್ನೊಂದು ನದಿ ಒಮ್ಮೊಮ್ಮೆ ದೋಣಿಯಲ್ಲಿ ಸಾಗುತ್ತಿದ್ದಂತೆ ಸಮುದ್ರಕ್ಕೆ ಅತಿ ಹತ್ತಿರದಿಂದ ಹಾಯಬೇಕಿತ್ತು ಗಂಗೊಳ್ಳಿ ನದಿ ಬಹಳ ಉದ್ದ ದಡ ಮುಟ್ಟಿದ್ರೆ ಕುಂದಾಪುರ ಅನೇಕ ದುರಂತಗಳು ಅದು ಹೇಗೋ ನಾವು ಪಾರಾಗ್ತಿದ್ವಿ ಇದು ಬರೆಯುತ್ತಿದ್ದಂತೆ ತುಂಗಿಯಲ್ಲಿ ದೋಣಿ ಮುಳುಗಿ 25 ಜನ ಸತ್ತ ಸುದ್ದಿ ಬರ್ತಿದೆ ಲೋ ಟೈಡ್ನಲ್ಲಿ ಅಷ್ಟು ಭಯ ಆಗ್ತಿರ್ಲಿಲ್ಲ ಹೈ ಟೈಡ್ನಲ್ಲಿ ಅಥವಾ ಮಳೆಗಾಲ ಹತ್ರ ಬಂದಂತೆ ರಸ್ತೆಯಲ್ಲಿ ಬಸ್ಸು ಏರಿ ಹತ್ತಿಳಿದಂತೆ ದೋಣಿ ಅಲೆಗಳನ್ನೇರಿ ಇಳಿದು ಮತ್ತೆ ಹತ್ತಿತ್ತು ಬೇರೆ ದಾರಿಯೇ ಇರಲಿಲ್ಲ ಅಕ್ಷರಶಃ ಅದ್ಯಾವುದರ ಪರಿವೇ ಇಲ್ಲ ಎಂಬಂತೆ ಅಮ್ಮ ಮೊಸರನ್ನ ಉಪ್ಪಿನಕಾಯಿ ಬುತ್ತಿಯನ್ನ ಬಿಚ್ಚುತ್ತಿದ್ರು ನನ್ನ ಅಕ್ಕ ನಾನು ಭಯಭೀತರಾಗಿದ್ರು ತಂಗಳನ್ನದ ಸುವಾಸನೆಗೆ ಮಾರು ಹೋಗಿ ಬಾಯಲ್ಲಿ ನೀರೂರ್ತಿತ್ತು ಅಕ್ಕ ನೋಡಮ್ಮ ಎಲ್ರು ನಮ್ಮನ್ನೇ ನೋಡ್ತಾ ಇದಾರೆ ನೀನ್ ಅಲ್ಲಿ ಇಲ್ಲಿ ನೋಡ್ಬೇಡ ಬೇಗ ಬೇಗ ತಿನ್ನಿ ಏನೋ ಮನೇಲಿ ತಟ್ಟೆ ಮುಂದೆ ಗಂಟೆ ಗಟ್ಲೆ ಕೂತ ಹಾಕಿ ಕೂರ್ಬೇಡಿ ಬಸ್ನಲ್ಲಿ ವಾಂತಿ ಗಿಂತಿ ಮಾಡ್ತಾರೆ ತಿನ್ನೋಕಾಗಲ್ಲ ಆಮೇಲೆ ನೀನು ನಾನು ತಿಂತೀನಿ ಇಂಥ ಪರಿಸ್ಥಿತಿಯಲ್ಲೂ ಇವ್ರು ಹೇಗೆ ತಿನ್ನಬಲ್ಲರು ಅಂತ ಜನ ನಮ್ಮ ಕಡೆ ನೋಡಿರ್ಬೇಕು ಅಷ್ಟರಲ್ಲಿ ಒಂದು ದೊಡ್ಡ ಅಲೆ ನಾವಿರೋ ದೋಣಿಯನ್ನ ಹತ್ತಳಿಸಿತು ಹೋ ಒಮ್ಮೆಲೆ ಪ್ರಯಾಣಿಕರ ಬಾಯಿಂದ ಸದ್ದು ಹೊರಟಿತು ಯಾರಿಗೂ ತಮ್ಮ ಬಾಯಿಂದ ಹೊರಟಿತು ಅನ್ಸಲಿಲ್ಲ ಒಬ್ಬರೊಬ್ಬರ ಕಡೆ ನೋಡಿ ಹುಸಿನಗೆ ಆಡಿದ್ರು ನರ್ವಸ್ ಆಗಿ ಆ ಕಡೆ ಈ ಕಡೆ ನೋಡಿದ್ರೆ ಯಾವ ಕ್ಷಣಕ್ಕೂ ನೀರು ದೋಣಿಯೊಳಗೆ ಧುಮುಕ್ಬಿಡುತ್ತೆ ಅನ್ಸುತ್ತಿತ್ತು ಕೆಲವರು ಕಣ್ಮುಚ್ಕೊಂಡು ಕುಳಿತು ಬಿಟ್ಟಿದ್ರು ಕೆಲವರು ಬಸ್ಸಿಗೂ ಕಾಯ್ಲಿಲ್ಲ ಇಲ್ಲೇ ವಾಂತಿಗೆ ಆರಂಭಿಸಿದ್ರು ಅದಕ್ಕೆ ಬೇಗ ಬೇಗ ತಿನ್ನಿ ಅಂತಿದ್ದೆ ಅದಲ್ಲ ಭಯ ಆಗ್ತಿದೆ ಭಯ ಯಾಕೆ ನಾನು ಹೇಳ್ತೀನಿ ನೋಡು ನೀನು ಬೇಗ ಬೇಗ ತಿನ್ನು ನಮ್ದೆಲ್ಲ ಆಯ್ತು ಇವೆಲ್ಲ ಪಂಚಮಹಾಭೂತಗಳ ಆಟ ಅಷ್ಟೇ ಅಮ್ಮನ ಮಾತಿನ ಒತ್ತು ಆಟದ ಮೇಲೆ ಇತ್ತೇನು ನನ್ನ ಮೇಲೆ ವಿರುದ್ಧ ಪರಿಣಾಮ ಭೂತಗಳ ತಿನ್ನು ಅಂದ್ರೆ ಅಕ್ಕ ಚಿವಿಟದ್ಲು ನೀರು ದೋಣಿಯಲ್ಲಿ ನೀನು ನುಗ್ಗುವುದರಲ್ಲಿದ್ದಾಗ ಏನು ಅನ್ನಿಸ್ಲಿಲ್ಲ ಆದ್ರೂ ಕಣ್ಣಿಂದ ನೀರ್ ಬಂತು ಹಲ್ಲು ಕಚ್ಚಿ ಅಕ್ಕ ವಾರ್ನಿಂಗ್ ಸುಮ್ನಿರು ಎಲ್ಲರ ಮುಂದೆ ಅಳಬೇಡ ನೋಡು ಶಂಕರನ ಅವನಿಷ್ಟು ಆರಾಮಾಗಿ ಕೂತಿದ್ದಾನೆ ಶಂಕರ ಆರಾಮಾಗಿ ಕೂತಿರ್ಲಿಲ್ಲ ಆರಾಮಾಗಿ ಅಮ್ಮನ ಹಾಲು ಕುಡಿದು ನಿದ್ರಿಸುತ್ತಿದ್ದ ಬೇಡವಾದ್ರೆ ನೀರು ಬಿಸಾಕು ಅಳಬೇಡ ಅಕ್ಕ ಚಿವಿಟಿದ್ದು ಅಮ್ಮನಿಗೆ ಗೊತ್ತಾಗ್ಲೇ ಇಲ್ಲ ನಾನು ಊಟ ನದಿಗೆ ಬಿಸಾಡಿದ್ರೆ ದೋಣಿ ಕುಣಿಯಲಾರದೇನೋ ಅಂದ್ಕೊಂಡು ಬಿಸಾಡ್ದೆ ದೋಣಿಯ ಏರಿಳಿತ ಮುಂದುವರಿಯುತ್ತಲೇ ಇತ್ತು ಅನಂತ ಓ ಅಲ್ನೋಡು ಸೂರ್ಯ ನಾನು ತಲೆ ಎತ್ತಲೇ ಇಲ್ಲ ಅಮ್ಮನ ಬೆರಳನ್ನಷ್ಟೇ ನೋಡಿ ಅಂದೆ ಆ ಸೂರ್ಯನ ಸುತ್ತ ನಾವು ಅಂದ್ರೆ ಪೃಥ್ವಿ ಸುತ್ತಿರ್ತೀವಿ ಪೃಥ್ವಿ ಸುತ್ತ ಚಂದ್ರ ಚಂದ್ರ ಸಮುದ್ರನನ್ನ ಆಳ್ತಾನೆ ಸಮುದ್ರ ನದಿಯನ್ನು ನದಿ ದೋಣಿಯನ್ನ ಅದಕ್ಕೆ ಚಂದ್ರ ಕಾಣೋದೇ ಇಲ್ಲ ನೀನು ತಲೆ ಎತ್ತಿದ್ರೆ ತಾನೇ ಕಾಣೋದು ಅಕ್ಕ ಸೂರ್ಯ ಇದ್ದಾಗ ಚಂದ್ರ ಹೆಂಗ್ ಕಾಣ್ತಾನೆ ಅಲ್ಲದೆ ಚಂದ್ರನ ನೋಡ್ಬಾರ್ದು ಅಂತ ಅಮ್ಮ ಹೇಳಿಲ್ವಾ ಅದು ಗಣೇಶ್ ಚತುರ್ಥಿ ಮಾತ್ರ ಅಲ್ಲಿ ನೋಡು ಚಂದ್ರನು ಕಾಣ್ತಿದ್ದಾನೆ ಸಾಕು ಸಾಕು ಸುಮ್ಮನೆ ಅಳ್ತಿರ್ಬೇಡ ಅಕ್ಕ ಚಂದ್ರನ ನೋಡೋ ಅವಸರದಲ್ಲಿ ದೋಣಿ ಅಲ್ಲಾಡಿ ಸಮತೋಲ ತಪ್ಪಿ ನೀರು ನುಗ್ಗಿದ್ರೆ ಅಂತ ನನಗ್ ಭಯ ಆದ್ರೂ ದೋಣಿ ಹೌಹಾರಿತು ಎರಡು ಮೂರು ಸಲ ಅಂಬಿಗ ಕೂಗ ಹಾಕಿದ್ರು ಅಲ್ಲಾಡ್ಬೇಡಿ ಗಟ್ಟಿಯಾಗಿ ಕೂತ್ಕೊಳ್ಳಿ ಶಿವಟಿದ್ದನ್ನ ಮರೆತು ನಾನು ಅಕ್ಕನ ಕೈ ಹಿಡಿದೆ ಅಂಬಿಗ 20-25 ಜನರನ್ನ ಜೀವಂತವಾಗಿ ದಡಕ್ಕೆ ಸಾಗುವ ಅತೀ ಪ್ರಯಾಸದಲ್ಲಿದ್ದ ಹುಟ್ಟು ಹಾಕ್ತಿದ್ದ ಬಿದಿರುಕೋಲು ಪೂರ್ತಿಯಾಗಿ ನದಿಯೊಳಗಡೆ ಮುಳುಗ್ತಿತ್ತು ಬಿದಿರುಕೋಲನ್ನ ಬದಿಗಿಟ್ಟು ಎಲ್ಲರೂ ಚಿಂತಾಕ್ರಾಂತರಾದರು ಅಂಬಿಗ ಧಾರಾಕಾರವಾಗಿ ಬೆವರು ಸುರಿಸುತ್ತಿದ್ದ ಮುಖವನ್ನೊಮ್ಮೆ ಒರೆಸ್ಕೊಂಡ
ಪೆಡಲ್ ಅನ್ನು ಎತ್ತುಕೊಂಡು ಹುಟ್ಟು ಹಾಕಲು ಶುರು ಮಾಡಿದ. ದೋಣಿ ಈಗಿನ್ನೂ ಹೆಚ್ಚು ಅಲ್ಲಾಡುತ್ತಿತ್ತು. ಮತ್ತದೇ ಎಚ್ಚರವನ್ನ ಅಂಬಿಗ ಜನರಿಗೆ ಹೇಳಿದ. ಬೆವರಿನಿಂದ ಮತ್ತೊಮ್ಮೆ ಮುದ್ದೆಯಾದ. ಪ್ಯಾಡ್ಲಿಂಗ್ ನಿಲ್ಲಿಸಲಿಲ್ಲ. ಈಗಲೂ ನೋಡುವ ಧೈರ್ಯ ನನ್ನಲ್ಲಿರಲಿಲ್ಲ. ಇದ್ಯಾವುದರ ಪರಿವೇ ಇಲ್ಲವೆಂಬಂತೆ ಶಂಕರ ನಿದ್ರಿಸುತ್ತಿದ್ದ. ದಿಟ್ಟಿಸದೆ ನಿದ್ರಿಸುವವನಂತೆ ನಾಟಕ ಆಡ್ತಿದ್ದಾನಾ? ಕಣ್ತೆರೆದ, ನನ್ನ ನೋಡ್ದ, ನಕ್ಕ, ಆಕಳಿಸ್ದ, ಮತ್ತೆ ನಿದ್ರೆ ಮಾಡ್ದ. 5-10 ನಿಮಿಷಗಳೇ ಕಳೆದಿರಬಹುದು. ಅಂಬಿಗನ ಮುಖದ ಮೇಲೆ ಗೆಲುವಿತ್ತು. ಬಿದಿರು ಕೋಲನ್ನು ಎತ್ಕೊಂಡಿದ್ದ. ಕೋಲಿಗೆ ನದಿಯಾಳ ತಾಕ್ತಾ ಇತ್ತು. ಒಂದು ಕೈಯಿಂದ ಬೆವರು ನೋರಿಸ್ಕೊಂಡ. ಯಾರೋ ಫ್ಲಾಸ್ನಿಂದ ಏನೋ ಕೊಡೋ ಮಾಡಿದ್ರು. ಬೇಡ ಬೇಡ ಅಂದ. ದೋಣಿಯ ಉದ್ದದಾದ್ಯಂತ ಮಾತಾಡಿತ್ತು. ದಡದ ಮೇಲಿನ ಹಕ್ಕಿಯ ಹಾಡೊಂದು ಕೇಳಿಸತೊಡಗಿತು. ಇಂದು ಆ ಎಲ್ಲಾ ನದಿಗಳಿಗೆ ಸಂಕ ಕಟ್ಟಿದೆ. ಸಂಕ ಅಂದ್ರೆ ಸಂಕ ಬ್ರಿಡ್ಜು. ಶರಾವತಿ ನದಿ ಸಂಕ ಮಾತ್ರ ಅರ್ಧ ಕುಸಿದಿದೆಯಂತೆ. ನನ್ನ ಹೆಸರು ನಾಗರಕಟ್ಟೆ ಶಂಕರ, ಊರ್ಫ್ ಶಂಕರ್ ನಾಗ್ ಅಂತ. ನಮಸ್ಕಾರ. ರೇಡಿಯೋ ಬುಕ್ ಆರ್ ಜೈ ನೇತ್ರಾ ಜೊತೆ.